ನಮಸ್ಕಾರ ವೀಕ್ಷಕರೇ, ಅಂಗೈಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆಯುರ್ವೇದಿಕ್ ಸೌಂದರ್ಯ ತಜ್ಞೆ ನಾಗಮಣಿ. ನಾನಿವತ್ತು ನಿಮಗೆ ಒಂದೇ ಒಂದು ಇಂಗ್ರೀಡಿಯೆಂಟಿಂದ ಫೇಸ್ ಪ್ಯಾಕ್ ಮತ್ತು ಹೇರ್ ಪ್ಯಾಕ್ ಎರಡೂ ಹೇಗೆ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಸೀಸನ್ ವಿಂಟರೇ ಇರೋದ್ರಿಂದ ಸಾಧ್ಯವಾದಷ್ಟು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಏನಂತಂದರೆ, ಇವಾಗ ಸೀಸನಿಗೆ ಸರಿಯಾಗಿಯೇ ಸಿಗುವಂತಹ ಒಂದು ಧಾನ್ಯ ಅಂತ ಅಂದರೆ ಕಡಲೆಕಾಯಿ ಬೀಜ. ಸಾಮಾನ್ಯವಾಗಿ ಅದನ್ನು ಬಡವರು ಬಾದಾಮಿ ಅಂತ ಕೂಡ ಹೇಳ್ತೀವಿ. ಅದನ್ನು ನೀವು ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮತ್ತು ಹೇರ್ ಪ್ಯಾಕ್ ಎರಡೂ ರೆಡಿ ಮಾಡ್ಕೊಳ್ಬೋದು. ಇದರಿಂದ ಏನು ಯೂಸಸ್ ಅಂತಂದರೆ, ಟ್ಯಾನ್ ಆಗುವಂತಹದ್ದು, ಡ್ರೈನೆಸ್ಸು, ಅನಿವನ್ ಸ್ಕಿನ್ ಟೋನು, ಸನ್ಬರ್ನು, ಇಷ್ಟೇ ಅಲ್ಲದೆ ಕೂದಲಲ್ಲಾಗುವಂತಹ ಡ್ರೈನೆಸ್ಸು, ಮತ್ತು ಈ ಸೀಸನಲ್ಲಿ ಹೇರ್ ಫಾಲ್ ಆಗುವಂಥದ್ದು, ಅಂದರೆ ಸಾಮಾನ್ಯವಾಗಿ ವಿಂಟರ್ನಲ್ಲಿ ಹೇರ್ ಫಾಲ್ ಆಗೇ ಆಗುತ್ತೆ, ಬಟ್ ಅದನ್ನು ಕಮ್ಮಿ ಮಾಡ್ಕೊಳ್ಬಹುದು ಈ ಒಂದು ಹೇರ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ. ಅದು ಸೊ ಈ ಎಲ್ಲ ಸಮಸ್ಯೆಗಳಿಂದ ನಾವು ತುಂಬ ಸಿಂಪಲ್ಲಾಗಿ ಹೊರಗೆ ಬರ್ಬೋದು. ಮತ್ತು ಇದಕ್ಕೇನಂಥ ಒಂದು ಹೆಚ್ಚಿಗೆ ಖರ್ಚು ಕೂಡ ಆಗೋದಿಲ್ಲ, ಮತ್ತು ನೈಸರ್ಗಿಕವಾಗಿ ಸಿಗುವಂಥದ್ದಾದ್ರಿಂದ ನಿಮಗೆ ಇದು ಕೂದಲಿನ ಕಂಡೀಷ್ನಿಂಗಾಗೂ ಕೂಡ ಇರುತ್ತೆ, ಹೊಳಪಿಲ್ಲದೆ ಇರುವಂತಹ ಕೂದಲಿಗೆ ಹೊಳಪು ಕೊಡುತ್ತೆ. ಮತ್ತು ಎಲ್ಲರೂ ಹೇಳ್ತಿರ್ತಾರೆ ನಮಗೆ ತುಂಬ ಸ್ಪ್ಲಿಟ್ಸ್ ಇದೆ ಅಂತ, ಅಂದರೆ ಕೂದಲು ಕೌಲು ಹೊಡೆದಿರುತ್ತೆ. ಈ ಸ್ಪ್ಲಿಟ್ಸ್ ಇರುವಂಥವರು ಕೂಡ ಕಡಲೆ ಬೀಜದ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ವಾರಕ್ಕೊಂದ್ಸರ್ತಿ ಅಪ್ಲೈ ಮಾಡೋದ್ರಿಂದ ಸ್ಪ್ಲಿಟ್ ಕೂಡ ಹೋಗುತ್ತೆ, ಮತ್ತು ರೂಟ್ ಸ್ಟ್ರಾಂಗ್ ಆಗಿ ಹೊಸ ಕೂದಲು ಹುಟ್ಟೋದಕ್ಕೂ ಕೂಡ ಕಡಲೆ ಬೀಜ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಆಲ್ ಇನ್ ಒನ್ ಅಂತ, ಅಂದರೆ ಎಲ್ಲ ಪ್ರಾಬ್ಲಮ್ಗೂ, ಎಲ್ಲ ಸಮಸ್ಯೆಗಳಿಗೂ ಒಂದೇ ರೆಮಿಡಿ, ಒಂದೇ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಕಡಲೆ ಬೀಜ ಅಂತ ಹೇಳ್ಬೋದು. ಆಯಿಲಿ ಸ್ಕಿನ್ ಇರೋರು ಮುಖಕ್ಕೆ ಅಪ್ಲೈ ಮಾಡಬೇಡಿ, ಪಿಂಪಲ್ ಸ್ಕಿನ್ ಇರೋರು ಕೂಡ ಮುಖಕ್ಕೆ ಹಚ್ಚಬೇಡಿ. ಈ ಎರಡು ತರಹಂಥ ಚರ್ಮ ಪ್ರಾಬ್ಲಮ್ ಇರೋವಂಥವ್ರು ಬಿಟ್ಟು ಮಿಕ್ಕಿದ್ದು ಎಲ್ಲರೂ, ಡ್ರೈ, ಸೆನ್ಸಿಟಿವ್, ಅನಿವನ್ ಸ್ಕಿನ್ ಟೋನ್, ಯಾವುದೇ ರೀತಿಯಾದಂತಹ ಚರ್ಮ ಇರೋರು, ಮತ್ತು ಹುಡುಗರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಯಾರೂ ಕೂಡ ಈ ಒಂದು ಹೇರ್ ಪ್ಯಾಕ್ ಮತ್ತು ಫೇಸ್ ಪ್ಯಾಕ್ನ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ಬಿಡ್ತೀನಿ. ಕಡಲೆ ಬೀಜನ ರಾತ್ರಿನೇ ನೆನೆಸಿಡಿ. ರಾತ್ರಿ ನೆನೆಸಿಟ್ಟಿಲ್ಲ ಅಂತಂದರೆ ಅದರದ್ದು ಏನು ಮಾಯಿಶ್ಚರ್ ಏನಿದೆ ಅದು ಅಷ್ಟು ಈಸಿಯಾಗಿ ರಿಲೀಸ್ ಆಗೋಲ್ಲ. ನೀರಲ್ಲೇ ನೆನೆಸಿಟ್ಕೊಳ್ಳಿ, ಅದನ್ನು ಚೆನ್ನಾಗಿ ಅರ್ಕೊಳ್ಬೇಕು. ಅರ್ಕೊಂಡು ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ತಲೆಗೆ ಹಚ್ಚೋದಕ್ಕೆ ನಿಮಗೆ ಕಡಲೆ ಬೀಜ ಕೂದಲಲ್ಲಿ ನಿಲ್ತಿಲ್ಲ ಅಂತಂದರೆ ಮೆಂತ್ಯನೂ ಕೂಡ ಅದ್ರ ಜೊತೆಗೆ ನೀವು ನೆನೆಸ್ಕೊಳ್ಬಹುದು. ಮೆಂತ್ಯ ಬೈಂಡಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ, ಮತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಅದನ್ನು ನರಿಷಕ್ಕೆ ಕೂಡ ಕೆಲಸ ಮಾಡೋವಂಥದ್ದು. ಸೊ ಅದನ್ನು ಇವಾಗ ತೋರಿಸ್ತೀನಿ ನಾನು. ನಾನು ಈ ರೀತಿ ರಾತ್ರಿನೇ ಕಡಲೆ ಬೀಜಗಳನ್ನ ನೆನೆಸಿಟ್ಕೊಂಡಿದ್ದೀನಿ. ಇದ್ರದ್ದು ಸಿಪ್ಪೆ ಎಲ್ಲ ತೆಗೆಯೋದು ಆ ರೀತಿ ಎಲ್ಲ ಏನು ಮಾಡಬೇಡಿ. ವಿತ್ ಪೀಲ ನಮಗಿದು ಪ್ಯಾಕ್ ರೀತಿ ಕೆಲಸ ಮಾಡುವಂಥದ್ದು. ಅದ್ರ ನೀರು ಕೂಡ ವೇಸ್ಟ್ ಮಾಡೋದು ಬೇಡ. ನಾವು ಇದನ್ನು ಏನು ಪೇಸ್ಟ್ ರೆಡಿ ಮಾಡ್ತೀವಲ್ಲ ಅದ್ರ ಜೊತೆಗೆ ನಾವು ಆ್ಯಡ್ ಮಾಡ್ಕೋಬೋದು ಅದನ್ನ. ಈ ರೀತಿ ನಾವು ಏನು ಪೇಸ್ಟ್ ಅಥವಾ ಏನು ರೆಡಿ ಮಾಡ್ಕೊಂಡಿದ್ದೀವಿ ಮಿಕ್ಸ್ಚರು, ಇದನ್ನು ನಾವು ನೀರಿನ ಜೊತೆ, ನಾನು ಏನು ಮಾಡಿದ್ದೀನಿ, ಪಾರಿಜಾತ ಎಲೆದು ಪೌಡರ್ ತೊಗೊಂಡಿದ್ದೀನಿ. ಇದು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಪಾರಿಜಾತ ಎಲೆಗಳು ಕಿತ್ಕೊಂಡ್ಬಿಟ್ಟು ಅದನ್ನು ಮಾಮೂಲಿ ಒಣಗಿಸ್ಕೊಂಡು ಕೈಯಲ್ಲೇ ಪೌಡ್ರ್ ಮಾಡಿ ಇಟ್ಕೊಳ್ಬೋದು. ಇದು ಏನು ಅಂತ ಅಂದರೆ, ಸೀವಿಯರ್ ಹೇರ್ ಫಾಲ್ ಇತ್ತು ಅಂದರೆ, ಅಂದರೆ ಯಾವ ರೀಸನಿಂದ ಹೇರ್ ಫಾಲ್ ಆಗ್ತಿದೆ ಗೊತ್ತಿರಲ್ಲ, ಬಟ್ ತುಂಬ ಕೂದಲು ಉದುರ್ತಾ ಇದೆ ವಿತೌಟ್ ಎನಿ ರೀಸನ್. ಮತ್ತು ಕೆಲವರು ಬಾಣಂತಿಯರಿಗೂ ಕೂಡ ತುಂಬ ಕೂದಲು ಉದುರುತ್ತೆ, ಅವರು ಕೂಡ ಪಾರಿಜಾತ ಎಲೆಗಳದ್ದು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಪಾರಿಜಾತ ಎಲೆಗಳನ್ನು ಎಣ್ಣೆಗೆ ಹಾಕಿ ಕುದಿಸ್ಬಿಟ್ಟು ಆ ಎಣ್ಣೆನೂ ಕೂಡ ನಾವು ಹಚ್ಕೊಳ್ತಾ ಬಂದರೆ ಬಾಣಂತಿಯರಿಗೂ ಆಗುವಂತಹ ಹೇರ್ ಫಾಲ್ ಏನಿದೆ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಇವಾಗ ನಾನು ಈ ಕಡಲೆ ಬೀಜದ್ದು ಮಿಕ್ಸ್ಚರ್ ಜೊತೆಗೆ ಪಾರಿಜಾತ ಎಲೆಗಳನ್ನು ಕೂಡ, ಅದ್ರದ್ದು ಪೌಡರ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ನಾವು ಏನು ಕಡಲೆ ಬೀಜ ನೆನೆಸಿದ್ದೀವಿ ಆ ನೀರನ್ನ ವೇಸ್ಟ್ ಮಾಡೋದ್ರ ಬದಲು ಅದ್ರ ಜೊತೆಗೇ ಸೇರಿಸ್ಕೊಂಡ್ರೆ, ಅಂದರೆ ಈ ಪ್ಯಾಕ್ ಪ್ರಿಪ್ರೇಷನಲ್ಲಿ ಸೇರಿಸ್ಕೊಂಡ್ರೆ ನೀರು ಕೂಡ ವೇಸ್ಟ್ ಆಗೋದಿಲ್ಲ. ನೀವಿದು ಕೂದಲಿಗೆ ಅಂಟೋದಿಲ್ಲ, ಹಾಗೆ ಬಿದ್ದು ಹೋಗುತ್ತೆ ಅಂತ ಅಂದರೆ ಇದ್ರ ಜೊತೆಗೆ ಬೇಕಿದ್ರೆ ಮೆಂತ್ಯ ಸೇರಿಸ್ಕೊಳ್ಬೋದು. ಈ ರೀತಿ ಒಂದು ಒಳ್ಳೆ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಕಡಲೆ ಬೀಜದ್ದು ಪ್ಯಾಕ್ ಏನು ಉಳಿದಿರುತ್ತೆ, ನಮಗೆ ಮುಖಕ್ಕೇನು ತುಂಬ ಬೇಕಾಗಲ್ಲ, ಸ್ವಲ್ಪ ಸಾಕಾಗುತ್ತೆ. ಅದೇ ಕಡಲೆ ಬೀಜಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ. ಅಕಸ್ಮಾತ್ ಎಕ್ಸ್ಟ್ರೀಮ್ ಡ್ರೈನೆಸ್ ಏನಾದರೂ ಇತ್ತು ಅಂತಂದರೆ ಹಾಲಲ್ಲಿ ಸಿಗೋ ಮಾಯಿಶ್ಚರಿಂದ ರೆಡ್ಯೂಸ್ ಆಗುತ್ತೆ. ಸೊ ಈ ರೀತಿ ಒಂದೇ ಒಂದು ಇಂಗ್ರೀಡಿಯೆಂಟಿಂದ ನೀವು ಎರಡು ರೀತಿಯಾದಂತಹ ಉಪಯೋಗ ಪಡ್ಕೋಬೋದು. ಕಡಲೆ ಬೀಜ ಈ ಸೀಸನ್ನಲ್ಲಿ ಫ್ರೆಶ್ ಆಗಿ ಸಿಗೋದ್ರಿಂದ ಅದನ್ನು ತೊಗೊಂಡು ನೀವು ಫೇಸ್ ಪ್ಯಾಕ್ ಮತ್ತು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಅದರಿಂದ ಯೂಸೇಜಸ್ ಕೂಡ ತುಂಬ ಇದೆ ಅಂತ ನಾನು ಹೇಳಿದ್ದೀನಿ. ಅದನ್ನು ಉಪಯೋಗಿಸ್ತೀರಾ, ಅದರಿಂದ ಬೆನಿಫಿಟ್ ಪಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರಿ ಸ್ಪಾರ್ಕ್ ಟಿವಿ ಕನ್ನಡ.